ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟಿ ಅಡುಗೆ ಚಾನಲ್. ಇವತ್ತು ನಾನು ನಿಮಗೆ ಗಿಣ್ ಹಾಲಿನ ಪಾಯಸ ಹೇಗೆ ಮಾಡೋದಂತ ತೋರಿಸ್ತೀನಿ. ಗಿಣ್ ಹಾಲಿನ ಪಾಯಸ ಮಾಡೋಕ್ಕೆ ಇಲ್ಲಿ ನಾನು 3/4 ಲೀಟ್ರು ಅಷ್ಟು ಗಿಣ್ ಹಾಲು ತಗೊಂಡಿದ್ದೀನಿ. ಹಾಗೆ ಗಿಣ್ ಹಾಲಿನ ಪಾಯಸ ಮಾಡೋಕ್ಕೆ ಏನೇನು ಬೇಕು ಸಾಮಾನು ನೋಡ್ಕೊಳ್ಳೋಣ ಬನ್ನಿ. ಗಿಣ್ ಹಾಲಿನ ಪಾಯಸ ಮಾಡೋಕ್ಕೆ ನಾನು 1/4 ಟೇಬಲ್ಸ್ಪೂನ್ ಅಷ್ಟು ಉರ್ಗಡ್ಲೆ ಹಾಗೂ 4 ಏಲಕ್ಕಿಕಾಯಿನ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಗಸಗಸೆ, ಬಾದಾಮಿ, ಗೋಡಂಬಿ, ನಿಮಗೆ ಜಾಸ್ತಿ ಬಾದಾಮಿ ಗೋಡಂಬಿ ಬೇಕಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುದಿಸ್ದಕ್ಕಿ, ಇದನ್ನು ನಾವು ಇಡ್ಲಿಗೆ ಯೂಸ್ ಮಾಡ್ತೀವಿ. ಹಾಗೆ ತುರ್ಕೊಂಡಿರೋ ಕಾಯಿ. ಹಾಗೆ ಇದನ್ನು ನಾನು 1 ದಪ್ಪುಂಡೆ ಅಷ್ಟು ಬೆಲ್ಲನ ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ, ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾವು ಗಿಣ್ ಹಾಲನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಗಿಣ್ ಹಾಲಿನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಗಿಣ್ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಗಿಣ್ ಹಾಲಿನ ಪಾಯಸ ಕುಡಿಯೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ. ಹಾಗೆ ನಾನು ಇಲ್ಲಿ 1 ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿ ಬಿಸಿ ಆದ ನಂತರ ನಾವು ಕುದಿಸ್ದಕ್ಕಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಫಸ್ಟ್ ಅದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ, ಉರಿತಾನೇ ಇರಿ. ಹಾಗೆ ಅದು ಸೀದೋಗ್ಬಾರ್ದು, ಸೀದೋದ್ರೆ ಟೇಸ್ಟೇ ಹಾಳಾಗಿಬಿಡತ್ತೆ ಪಾಯಸ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ನಾವು ಇಟ್ಕೊಂಡಿರೋ ಗಸಗಸೆನ ಸ್ವಲ್ಪ 1 ಫ್ಯೂ ಸೆಕೆಂಡ್ಸ್ ಅಷ್ಟು ಉರ್ಕೊಳ್ಳಿ. ಅದು ಚಟಪಟ ಚಟಪಟ ಅಂತ ಅನ್ನತ್ತೆ, ಅಲ್ಲಿ ತನಕ ಉರ್ಕೊಳ್ಳಿ. ಫ್ಯೂ ಸೆಕೆಂಡ್ಸ್ ಉರ್ಕೊಂಡಾಗಿದ್ದ ನಂತರ ನಾವು ಇಟ್ಕೊಂಡಿರೋ ಉರ್ಗಡಲೆ ಮತ್ತು ಬಾದಾಮಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ, ಕಮ್ಮಿ ಫ್ಲೇಮ್, ಒಂದು ಸ್ವಲ್ಪ ಹೊತ್ತು 1/4 ನಿಮಿಷ ಹುರ್ಕೊಂಡ್ರೆ ಸಾಕು. ಹಾಗೆ ಅದು ಬಿಸಿ ಆರಿದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಆಗಿದ ನಂತರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತುರಿದಿರೋ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಎಲ್ಲ ತುರಿದಿರೋ ಕಾಯಿ ತುರಿನ ಚೆನ್ನಾಗಿ ಹಾಕ್ಕೊಳ್ಳಿ. ಹಾಗೆ ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಹಾಲು ಕಾದಿದೆ, ಸೊ ಈ ಹಾಲನ್ನ ಆಫ್ ಮಾಡಿದೆ ನೋಡಿ. ಈ ಹಾಲನ್ನ ಆಫ್ ಮಾಡಿದ್ದೀನಿ ನೋಡಿ. ಕಾಯಿ ಹಾಕ್ಕೊಂಡು ಆಡಿಸ್ಕೊಂಡಿದ್ದು ಈ ಮಿಶ್ರ ನಾನು ತಯಾರಾಗಿದೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚುತ್ತೆ. ಹಾಗೆ ಇಲ್ಲಿ ನಾನು ಇದು ಬೆಲ್ಲ ಪಾಕನ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ. ಸ್ಟವ್ ಹಚ್ಚಿ ನಂತರ ನಾನು ಅದು ಆಡಿಸ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ. ಆಮೇಲೆ ಅದನ್ನು ನೀವು ಆವಾಗವಾಗ ಸೌಟಲ್ಲಿ ಫ್ರೈ ಮಾಡ್ತಾ ಹಳ್ಳಾಡಿಸ್ತಾ ಇರಬೇಕು, ಕೈ ಆಡ್ತಾ ಇರಬೇಕು. ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಗಟ್ಟಿಯಾಗೋ ತನಕನೂ ಫ್ರೈ ಮಾಡ್ತಾ ಇರಬೇಕು, ಗಟ್ಟಿಯಾಗೋ ತನಕನೂ ಅಲ್ಲಾಡಿಸ್ತಾ ಇರಬೇಕು. ಚೆನ್ನಾಗಿ ಗಟ್ಟಿಯಾಗೋ ತನಕನೂ ಅಲ್ಲಾಡಿಸ್ತಾ ಇರಬೇಕು. ಹಾಗೆ ನಾನು ಇಲ್ಲಿ ಒಂದು ಕಡೆ 2 ಟೇಬಲ್ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. ತುಪ್ಪಕ್ಕೆ ಬಿಸಿಯಾಗೋಕ್ಕೆ ಅಂತ ಕಾಯ್ತಾ ಇದ್ದೀನಿ. ತುಪ್ಪ ಬಿಸಿ ಆಗಿದ ನಂತರ ನಾವು ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ಹಾಗೆ ಗಿಣ್ ಹಾಲು ನಮ್ಮ ಹಾಲಿನ ಮಸಲ್ಸ್ನ ಗಿಣ್ ಹಾಲು ಕುಡಿಯೋದ್ರಿಂದ ನಮ್ಮ ಮಸಲ್ಸ್ ವೆಯ್ಟು ಮತ್ತು ಬೋನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ನೋಡಿ. ಬಿಸಿ ಆಗಿರೋ ತುಪ್ಪಕ್ಕೆ ಆಲ್ರೆಡಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡಾಯಿತು. ಹಾಗೆ ಇಲ್ಲಿ ನೋಡಿ, ಆವಾಗವಾಗ ಈ ಮಿಶ್ರಣನ ಪಾಯಸ ಹಾಕಿ ನಾವು ಇದನ್ನು ನೋಡಿ, ಇದನ್ನು ಸಹ ಅಲ್ಲಾಡಿಸ್ಕೋಬೇಕು. ಹಾಗೆ ನಾವು ಅದನ್ನು ಸಹ ಕೈ ಆಡ್ತಾ ಇರಬೇಕು, ಇಲ್ಲ ಹಂಡತ್ಕೊಂಡ್ಬಿಡತ್ತೆ. ಹಾಗೆ ಇಲ್ಲಿ ಕಾದಿರೋ ಹಾಲಿದೆ, ಕೈ ಆಡ್ತಾ ಇರೋಣ ನೋಡಿ. ಗಟ್ಟಿ ಆಗೋ ತನಕ ಒಂದು ಸ್ವಲ್ಪ ಹೊತ್ತಲ್ಲೇ ಗಟ್ಟಿ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕೈ ಆಡೋಣ, ಚೆನ್ನಾಗಿ ಕೈ ಆಡೋಣ. ಹಾಗೆ ನಮ್ಮದು ಗಿಣ್ ಹಾಲಿನಲ್ಲಿ ಆ್ಯಂಟಿಬಾಡೀಸ್ ತುಂಬ ಇರುತ್ತೆ. ಹಾಗೆ ಇಲ್ಲಿ ನೋಡಿ, ಗೋಡಂಬಿ ದ್ರಾಕ್ಷಿ ಎಲ್ಲ ದಪ್ಪ ಆಗಿದೆ. ಸೊ ಇವಾಗ ಒಂದು ಸೈಡಲ್ಲಿ ಅದನ್ನು ಎತ್ತಿಟ್ಕೊಂಡು ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಗಟ್ಟಿ ಕನ್ಸಿಸ್ಟೆನ್ಸಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಗಟ್ಟಿ ಕನ್ಸಿಸ್ಟೆನ್ಸಿ ಬಂದ ನಂತರ ನಾವು ಕಾಯಿಸ್ಕೊಂಡು ಇಟ್ಕೊಂಡಿರೋ ಗಿಣ್ ಹಾಲನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿಸಿ ಇಟ್ಕೊಂಡಿರೋಂತಹ ಗಿಣ್ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ನೋಡಿ. ಇದನ್ನು ಸಹ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಆವಾಗವಾಗ
ಕೈ ಆಡ್ತಾ ಇರಬೇಕು. ಪಾಯಸನ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿದ ನಂತರ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಒಮ್ಮೊಮ್ಮೆ ಈ ಥರ ಮಾಡ್ಕೊಂಡು ಪಾಯಸ ಕುಡೀರಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿನೂ ಮತ್ತು ಗೋಡಂಬಿನೂ ಸಹ ಹಾಕೋತಾ ಇದ್ದೀವಿ. ಹಾಗೆ ಅಲ್ಲಾಡಿಸ್ಕೊಂಡು ನೋಡಿ, ತಯಾರಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ. ಈ ಪಾಯಸ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.